ನಮಸ್ತೆ ಗೆಳೆಯರೇ, ಮೊಟ್ಟ ಮೊದಲ ಸ್ವಾತಂತ್ರ್ಯ ವೀರರ ಗುಂಪಿಗೆ ಸೇರಿದ ಭಾರತದ ಮೇರು ವೀರರಲ್ಲಿ ಒಂದು ವಜ್ರ ರಣಪ್ರತಾಪ. ಭಾರತದ ರಕ್ತದ ಹೆಮ್ಮೆ ಕಣ್ರಿ ಅದು. 7 ಅಡಿ 5 ಇಂಚಿನ ಮದಗಜ ಆತ ತನ್ನ ಚೇತಕ್ ಕುದುರೆಯನ್ನ ಹತ್ತಿ ಆ ಟಿವಿಯಲ್ಲಿ ಹೋಗುತ್ತಿದ್ದರೆ ಎದುರಾಳಿ ಶತ್ರು ಗಡಗಡ ಗಡಗಡ ನಡುಗುತ್ತಿದ್ದರಂತೆ. ಆದರೂ ಸೌಮ್ಯ ಮುಖ, ಆತನ ಬಳಿ ಯಾವಾಗಲೂ ಎರಡು ಖಡ್ಗಗಳಿರುತ್ತಿತ್ತು, ಬಲಭಾಗದಲ್ಲೊಂದು ಎಡಭಾಗದಲ್ಲೊಂದು. ಯಾಕೆ ಏನನ್ನಿಸ್ತಾ ಇದೆ ಹೇಳಿ? ಓಕೆ, ಎರಡೂ ಕೈಯಲ್ಲಿ ಕತ್ತಿ ಹಿಡಿದು ಹೋರಾಡುತ್ತಿದ್ದ ವೀರ ಎನಿಸ್ತಿದ್ಯಾ? ಅಷ್ಟೇ ಅಲ್ಲ, ಆತನ ಎದುರಾಳಿ ಯುದ್ಧದಲ್ಲಿ ಆತನ ಒಂದು ಬಾಹುಬಲಿತನವನ್ನ, ವೀರಬಾಹು ಯೋಧನನ್ನ ಕಂಡ ಖಡ್ಗ ಜಾರಿ ಕೆಳಗೆ ಬೀಳುತ್ತಿತ್ತಂತೆ. ಶತ್ರು ನಿಶಸ್ತ್ರನಾದಾಗ ಈ ವೀರ ತನ್ನ ಬಳಿ ಇದ್ದ ಮತ್ತೊಂದು ಖಡ್ಗವನ್ನು ಆ ಶತ್ರುವಿಗೆ ಕೊಟ್ಟು ಈಗ ಬಾ ಹೊರಡು ಅಂತಿದ್ದಂತೆ. ಅಷ್ಟೇ ಅಲ್ಲ, ಆತನ ಚೇತಕ್ ಕುದುರೆ ಕೂಡ ಎದುರಾಳಿಯ ಬಳಿ ಶಸ್ತ್ರವಿಲ್ಲದಿದ್ದರೆ ಆತನ ಬಳಿ ಒಂದು ಹೆಜ್ಜೆಯೂ ಇಡುತ್ತಿರಲಿಲ್ಲವಂತೆ. ವೀರನ ಬಳಿಯೇ ಇರುತ್ತಿತ್ತು ವೀರ ಅಶ್ವ. ಚೇತಕ್ ಕತೆ ನಿಮಗೆಲ್ಲ ಗೊತ್ತಿದೆ. 22 ಅಡಿ ಕಂದರವನ್ನ ದಾಟಿಸಿ 3 ಕಾಲಿನಲ್ಲಿ 5 ಕಿಲೋಮೀಟರ್ ಓಡಿ ತನ್ನ ರಾಜನನ್ನ ಹತ್ತಿಯಂತೆ ನೆಲದ ಮೇಲೆ ಕೂರಿಸಿ ತಾನು ಜೀವ ಬಿಟ್ಟಂತಹ ಜೀವಿಯದು ದೇವಜೀವಿ ಚೇತಕ್. ಇದರ ಗೌರವಕ್ಕಾಗಿಯೇ ಬಜಾಜ್ ಕಂಪನಿ ತನ್ನ ಸ್ಕೂಟರ್ಗೆ ಚೇತಕ್ ಎಂಬ ಹೆಸರನ್ನಿಟ್ಟಿದ್ದು. ಅಷ್ಟೇ ಅಲ್ಲ, ಆ ವೀರ ರಾಣ ಪ್ರತಾಪ ಸ್ತ್ರೀಲೋಲನಾಗಿರಲಿಲ್ಲ. ತನ್ನ ಪತ್ನಿ ಮಗಳ ಜೊತೆ ಮರುಭೂಮಿಯಲ್ಲಿ ವೀರನಂತೆ ಹೋರಾಡುತ್ತಿದ್ದ, ಓಡಾಡುತ್ತಿದ್ದ. ಅದನ್ನ ಕಂಡು ಜನ ವಶೀಕರಣವಾಗ್ತಾರೆ ಆತನ ಒಂದು ರಾಜತ್ವವನ್ನು ಕಂಡು. ಬದುಕಿದ್ರೆ ಬದುಕಣ್ಣ, ಈ ರೀತಿ ಬದುಕು. ಆತನ ಇನ್ನೊಂದು ಶ್ರೇಷ್ಠತೆ, ಆ ಕಾಲದಲ್ಲಿ ಹೆಣ್ಣ ನಿಂದನೆಗಳಿಲ್ಲದೆ, ಹೆಣ್ಣ ಶೋಷಣೆ ಇಲ್ಲದ ಯುದ್ಧಗಳಿರಲಿಲ್ಲ. ಗೋರಿ ಗಜ್ನಿಗಳಿಂದ ಆರಂಭವಾದ ರಾತ್ರಿ ಯುದ್ಧಗಳು, ಗ್ರಾಮ ಗ್ರಾಮಗಳ ಮೇಲೆ ಎರಗಿ ಅತ್ಯಾಚಾರಗಳು, ಬಾಯಿ ಬಿಟ್ಟರೆ ಹೆಣ್ಣ ನಿಂದನೆಗಳನ್ನ ಬಳಸಿ ಯುದ್ಧ ಮಾಡುತ್ತಿದ್ದ ಕಾಲದಲ್ಲಿ ರಾಣಾ ಪ್ರತಾಪರ ಬಾಯಲ್ಲಿ ಪ್ರತಿನಿಂದನೆಯಾಗಿ ಹೆಣ್ಣ ನಿಂದನೆ ಬರುತ್ತಿರಲಿಲ್ಲ. ಆತನ ಕೈಯಲ್ಲೊಳಗಿನ ಬಲ್ಲೆ ಮಾತನಾಡುತ್ತಿತ್ತು, ಖಡ್ಗ ಮಾತನಾಡುತ್ತಿತ್ತು. ಆತನ ಗಾಂಭೀರ್ಯ ನೋಡಿಯೇ ಎದುರಾಳಿಯ ಬಾಯಿ ಒಣಗಿ ಹೋಗುತ್ತಿತ್ತು. ಹೆಣ್ಣ ನಿಂದನೆಗಳು ವೀರತ್ವದ ಲಕ್ಷಣಗಳಲ್ಲ ಎಂದು ಚಾಣಕ್ಯ ಹೇಳ್ತಾನೆ. ಪೌರುಷವಲ್ಲ ಅದು, ಗಂಡೆದೆಯ ಗಂಡು ಬಹದ್ದೂರ್ ಗಂಡು ಯಾವತ್ತೂ ಹೆಣ್ಣ ನಿಂದನೆಗಳು ಮಾಡುವುದಿಲ್ಲ. ಆ ವೀರ ನಮಗೆಲ್ಲ ಪ್ರೇರಣೆಯಾಗಲಿ. ಧನ್ಯವಾದ. ಅಹೋರಾತ್ರ.